ಯಡಿಯೂರಪ್ಪ ಸಂಪುಟ ವಿಸ್ತರಣೆಗೆ ಇನ್ನೂ ಒಂದು ವಾರ ಕಾಯಬೇಕು. ಆಗಸ್ಟ್ 5ರಂದು ನವದೆಹಲಿಗೆ ತೆರಳಲಿದ್ದಾರೆ ಸಿಎಂ ಯಡಿಯೂರಪ್ಪ. ಹೈಕಮಾಂಡ್ ಒಪ್ಪಿಗೆ ಪಡೆದು ಯಡಿಯೂರಪ್ಪ ಸಚಿವ ಸಂಪುಟ ರಚನೆಯನ್ನ ನಡೆಸಲಿದ್ದಾರೆ. ಆಗಸ್ಟ್ 5ರಂದು ನವದೆಹಲಿಗೆ ತೆರಳಲಿದ್ದಾರೆ. ಹೀಗಾಗಿ ಸಂಪುಟ ವಿಸ್ತರಣೆಗೆ ಇನ್ನೂ ಒಂದು ವಾರ ಕಾಯಬೇಕು. ಹೈಕಮಾಂಡ್ ಒಪ್ಪಿಗೆ ಪಡೆದು ಯಡಿಯೂರಪ್ಪ ಸಚಿವ ಸಂಪುಟವನ್ನ ರಚಿಸಲಿದ್ದಾರೆ. ಬಿಎಸ್ವೈ ಫೈನಲ್ ಮಾಡಿರುವಂತಹ ಪಟ್ಟಿಗೆ ಅಮಿತ್ ಶಾ ಒಪ್ಪಿಗೆ ಸಿಗಬೇಕಾಗುತ್ತೆ. ಸದ್ಯ ಲೋಕಸಭಾ ಅಧಿವೇಶನ ಇರೋದ್ರಿಂದ ನಾಯಕರ ಭೇಟಿ ಸಾಧ್ಯ ಆಗಿಲ್ಲ. ಕೋರ್ಟ್ನಲ್ಲಿ ಅನರ್ಹ ಶಾಸಕರ ವಿಚಾರಣೆಯಿಂದಲೂ ಕೂಡ ಕಾದು ನೋಡುವ ತಂತ್ರಗಾರಿಕೆಗೆ ಮುಂದಾಗಿದ್ದಾರೆ ಅನ್ಸುತ್ತೆ. ಸಂಪುಟ ವಿಸ್ತರಣೆಗೆ ಇನ್ನೂ ಒಂದು ವಾರ ಕಾಯಬೇಕಾಗಿದೆ. ಆಗಸ್ಟ್ 5ರಂದು ನವದೆಹಲಿಗೆ ಸಿಎಂ ಯಡಿಯೂರಪ್ಪ ತೆರಳಲಿದ್ದಾರೆ. ಬಿಎಸ್ವೈ ಫೈನಲ್ ಮಾಡಿರುವಂತಹ ಪಟ್ಟಿಗೆ ಅಮಿತ್ ಶಾ ಒಪ್ಪಿಗೆ ಸಿಗಬೇಕಾಗುತ್ತೆ. ಹೈಕಮಾಂಡ್ ಒಪ್ಪಿಗೆ ಪಡೆದು ಯಡಿಯೂರಪ್ಪ ಸಚಿವ ಸಂಪುಟ ರಚಿಸುತ್ತಾರೆ. ಸದ್ಯ ಲೋಕಸಭಾ ಅಧಿವೇಶನ ಇರುವುದರಿಂದ ನಾಯಕರ ಭೇಟಿ ಸಿಕ್ಕಿಲ್ಲ. ಮತ್ತೊಂದು ಕಡೆ ಕೋರ್ಟ್ನಲ್ಲಿ ಅನರ್ಹ ಶಾಸಕರ ವಿಚಾರಣೆ ಇದೆ, ಹಾಗಾಗಿ ಅದನ್ನು ಕೂಡ ಕಾದು ನೋಡುವಂತಹ ತಂತ್ರ. ಲೇಟ್ ಆಗಿ ಆದರೂ ಲೇಟೆಸ್ಟ್ ಆಗಿ ಬರಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಯಡಿಯೂರಪ್ಪ ಸಂಪುಟ ರಚನೆಗೆ ಯಾರ್ಯಾರು ಅವರ ಸೇನೆಯಲ್ಲಿ ಇರ್ತಾರೆ, ಸಂಪುಟ ರಚನೆಯಲ್ಲೂ ಕೂಡ ಚಾಣಾಕ್ಯ ನೀತಿಯನ್ನು ಅನುಸರಿಸಲಾಗುತ್ತೆ, ಈ ಕುರಿತಿನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ರವಿ ಶಿವರಾಮಿಗ. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರವಿ, ಯಡಿಯೂರಪ್ಪ ಸೇನೆಗೆ ಯಾರೆಲ್ಲ ಸೇರ್ತಾರೆ, ಯಾವಾಗ ಅನ್ನುವಂತಹ ಪ್ರಶ್ನೆ ಇತ್ತು, ಹಾಗಿದ್ರೆ ಅದು ಇನ್ನಷ್ಟು ವಿಳಂಬ ಆಗ್ತಾ ಇದೆಯಾ? ಯಾವಾಗ ಸಂಪುಟ ರಚನೆ ಅನ್ನುವಂತಹ ಪ್ರಶ್ನೆ ಇತ್ತು, ಅದು ಇನ್ನಷ್ಟು ವಿಳಂಬನ ಅಂತ ಸದ್ಯದ ಲಕ್ಷಣಗಳನ್ನ ನೋಡ್ತಾ ಇದ್ರೆ? ಈಗ ನಮಗೆ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ ಸಂಪುಟ ವಿಸ್ತರಣೆಗೆ ಇನ್ನು ಒಂದು ವಾರಗಳ ಕಾಲ ಹಿಡಿಯಬಹುದು ಹೇಳುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಪ್ರಮುಖವಾಗಿ ಬಿಜೆಪಿಯ ರಾಜ್ಯ ನಾಯಕರುಗಳಿಗೆ ಅಥವಾ ಬಿಎಸ್ ಯಡಿಯೂರಪ್ಪನವರಿಗೆ ದೆಹಲಿಯ ನಾಯಕರನ್ನು ಸಂಪರ್ಕ ಮಾಡೋದಕ್ಕೆ ಇನ್ನೂ ಕೂಡ ಸಮಯಾವಕಾಶ ಸಿಕ್ಕಿಲ್ಲ. ಯಾಕಂದ್ರೆ ಲೋಕಸಭಾ ಅಧಿವೇಶನ ನಡೀತಾ ಇತ್ತು, ಹಾಗಾಗಿ ಅವರು ದೆಹಲಿಗೆ ಹೋಗುವಂತ ಸಮಯ ಯಡಿಯೂರಪ್ಪನವರಿಗೆ ಸಿಗ್ಲಿಲ್ಲ. ಈ ಎಲ್ಲ ಹಿನ್ನೆಲೆಯಲ್ಲಿ ಬಿಎಸ್ ಯಡಿಯೂರಪ್ಪನವರು 5ನೇ ತಾರೀಕಿನ ದೆಹಲಿಗೆ ಹೋಗ್ತೀನಿ ಅಂತ ಈಗಾಗಲೇ ಸ್ಪಷ್ಟಪಡಿಸಿದ್ದಾರೆ. ಪ್ರಮುಖವಾಗಿ ಇನ್ನೊಂದು ಇರುವಂತದ್ದು ಏನಂತ ಹೇಳಿದ್ರೆ, ಬಿಜೆಪಿಗೆ ತರಾತುರಿಯಲ್ಲಿ ಸಚಿವ ಸಂಪುಟವನ್ನು ವಿಸ್ತರಣೆ ಮಾಡಿ ಯಾರ್ಯಾರನ್ನ ಸಂಪುಟಕ್ಕೆ ಸೇರಿಸಿಕೊಂಡು ಮತ್ತೆ ಅದು ಗಲಾಟೆಗೆ ಕಾರಣ ಆಗುವಂತದಕ್ಕೆ ಬಿಜೆಪಿ ಹೈಕಮಾಂಡ್ ಅವಕಾಶವನ್ನು ಈ ಬಾರಿ ಕೊಡೋದಿಲ್ಲ ಅನ್ನುವಂಥದ್ದು ಸ್ಪಷ್ಟ. ಹಾಗಾಗಿ ಯೋಗ್ಯರಿಗೆ ಯಾರೆಲ್ಲ ಕಳೆದ ಬಾರಿ ಇದ್ರು ಅಥವಾ ಅವ್ರು ಯಾರ್ಯಾರು ಗಲಾಟೆ ಮಾಡಿದ್ರು ಅಂತವರಿಗೆ ಅವಕಾಶವನ್ನು ಕೊಡೋದನ್ನ ಬಿಟ್ಟು ಈ ಬಾರಿ ಹೊಸದಾಗಿ ಉತ್ತಮವಾದ ಸಚಿವ ಸಂಪುಟವನ್ನು ವಿಸ್ತರಣೆ ಮಾಡಬೇಕು ಅಥವಾ ರಚನೆ ಮಾಡಬೇಕು ಅಂತ ನಿಟ್ಟಲ್ಲಿ ಬಿಜೆಪಿ ಹೈಕಮಾಂಡ್ ಚಿಂತನೆಯನ್ನ ಮಾಡ್ತಾ ಇದೆ. ಹಾಗಾಗಿ ಬಿಎಸ್ ಯಡಿಯೂರಪ್ಪನವರು ರಾಷ್ಟ್ರೀಯ ನಾಯಕರ ಜೊತೆ ಒಂದು ಸುತ್ತಿನ ಮಾತುಕತೆಯನ್ನ ಮಾಡ್ತಾರೆ. ನಮಗಿರುವ ಮಾಹಿತಿ ಪ್ರಕಾರ ಬಿಎಸ್ ಯಡಿಯೂರಪ್ಪನವರು ಈಗಾಗಲೇ ಪಟ್ಟಿಯನ್ನು ಸಿದ್ಧ ಮಾಡಿಕೊಂಡಿದ್ದಾರೆ. ಆ ಪಟ್ಟಿಗೆ ಅಮಿತ್ ಶಾ ಅವರು ಗ್ರೀನ್ ಸಿಗ್ನಲ್ ಎಲ್ಲ ಕೊಡಬೇಕಾಗತ್ತೆ. ಯಾಕಂದ್ರೆ ಈ ಬಾರಿ ಹೆಚ್ಚಾಗಿ ಲಾಬಿ ಮಾಡುವಂತದ್ದು ಇಂಥದಕ್ಕೆ ಅವಕಾಶ ಇಲ್ಲ ಅನ್ನುವಂತ ಮಾತು ಕೂಡ ಪಕ್ಷದ ವಲಯದಲ್ಲಿ ಕೇಳ್ಬಿಡ್ತಾ ಇದೆ. ಪ್ರಮುಖ ಹಿರಿಯ ಶಾಸಕರು ಕೂಡ ಹೇಳ್ತಾ ಇದ್ರು, ಸರ್ ನಮ್ಗೆ ಏನ್ ಸಿಗತ್ತೆ, ಯಾವ ಸಚಿವ ಸ್ಥಾನ ಸಿಗತ್ತೆ ಅನ್ನುವಂತ ನಮಗೂ ಕೂಡ ಮಾಹಿತಿ ಇಲ್ಲ. ಯಾಕಂದ್ರೆ ನಾವು ಏನೇನೇ ಅನ್ಕೊಂಡ್ರು ಕೂಡ ಅದನ್ನ ಫೈನಲ್ ಮಾಡ್ಬೇಕಾದ್ದು ಹೈಕಮಾಂಡ್ ಹೇಳುವ ನಿಟ್ಟಿನಲ್ಲಿ. ಯಾಕಂದ್ರೆ ಮೊದಲು ಬೋಪಯ್ಯ ಅವರಿಗೆ ಸ್ಪೀಕರ್ ಹೇಳುವಂತದ್ದು ತೀರ್ಮಾನ ಮಾಡಲಾಗಿತ್ತು, ಆದ್ರೆ ರಾತ್ರಿ ಅದನ್ನ ಹೈಕಮಾಂಡ್ ಬದಲಾವಣೆ ಮಾಡಿ ಕಾಗೇರಿಗೆ ಅವಕಾಶವನ್ನ ಮಾಡಿಕೊಟ್ಟಿತ್ತು. ಈ ಎಲ್ಲ ನಿಟ್ಟಿನಲ್ಲಿ ನೋಡೋದಾದ್ರೆ ಫೈನಲಿ ಹೈಕಮಾಂಡ್ ಎಲ್ಲವನ್ನ ನಿರ್ಧಾರ ಮಾಡ್ಬೇಕಾಗತ್ತೆ. ಹಾಗಾಗಿ ಈ ಯಡಿಯೂರಪ್ಪನ ದೆಹಲಿಗೆ ಹೋಗಿ ಅಲ್ಲಿ ಮಾತುಕತೆಯನ್ನು ಮಾಡಿದ ಬಳಿಕವೇ ಸಚಿವ ಸಂಪುಟ ವಿಸ್ತರಣೆ ಆಗತ್ತೆ. ಥ್ಯಾಂಕ್ ಯು ರವಿ ತಮ್ಮೆಲ್ಲ ಮಾಹಿತಿಗೆ.